ಆಗಿದ್ದು ಮಂಗಳೂರು ಬೆಳಗ್ಗೆ ನೋವೆಲ್ ಕರೋನಾ ವೈರಸ್ ಅನ್ನು ಹರಡೋದನ್ನ ತಡೆಗಟ್ಟಬಹುದಾಗಿದೆ ಕೆಮ್ಮುವಾಗ ಸಿನ್ನುವಾಗ ಕರವಸ್ತ್ರ ಅಥವಾ ಟಿಶ್ಯೂ ನಿಂದ ನಿಮ್ಮ ಬಾಯಿ ಮುಚ್ಚಿ ಹೇಗಂತ ಕನ್ನಡಿಗರು ಕಾಲ್ ಮಾಡುವಾಗ ಬರುವ ಕನ್ನಡ ಕಾಲರ್ ಟ್ಯೂನ್ ನಾವು ನೀವೆಲ್ಲ ಕೇಳಿರ್ತೀವಿ ಕರೋನಾ ವಕ್ಕರಿಸಿದ ಮೇಲೆ ಕರೋನಾಗಿಂತ ಜಾಸ್ತಿ ಕಾಡಿದ್ದು ಇದೇ ಕರೋನಾ ವಾಯ್ಸ್ ಹೌದು ಕರೋನಾ 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 ವಿಶ್ವದಲ್ಲಡೆ ಅದೇ ಸುದ್ದಿ ಯಾರೊಂದಿಗಾದರೂ ಕಾಲ್ ಮಾಡಿ ನೆಮ್ಮದಿಯಿಂದ ಮಾತಾಡೋಣ ಅಂದ್ರೂ ಮೊದಲು ಬರೋದು ಕೂಡ ಕರೋನಾ ತಡೆಗಟ್ಟಿ ಅನ್ನುವ ಕಾಲರ್ ಟ್ಯೂನ್ ಹಲವು ಮಂದಿ ಇದರಿಂದ ಕಿರಿಕಿರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬೇಸರ ಕೂಡ ವ್ಯಕ್ತಪಡಿಸಿದ ಉದಾಹರಣೆಗಳಿದೆ ಆದ್ರೆ ಎಲ್ಲರಿಗೂ ಇದರ ಹಿಂದಿನ ಧ್ವನಿ ಯಾರದ್ದು ಅಂತ ಕುತೂಹಲ ಕೂಡ ಇತ್ತು ಆದ್ರೀಗ ಯಾರ ಧ್ವನಿ ಅಂತ ಗೊತ್ತಾಗಿದ್ದು ಕಾಲರ್ ಟ್ಯೂನ್ ಧ್ವನಿ ನೀಡಿದ್ದು ಮತ್ತಾರು ಅಲ್ಲ ಅವರೇ ನಮ್ಮ ಮಂಗಳೂರು ಹುಡುಗಿ ಬಹುಮುಖ ಪ್ರತಿಭೆ ಮಂಗಳೂರಿನ ಡಾರೆಲ್ ಜೆಸಿಕಾ ಫರ್ನಾಂಡಿಸ್ ಮಂಗಳೂರಿನ ಪಡೇಲ್ ನಿವಾಸಿ ದಿವಂಗತ ವೆಲೇರಿಯನ್ ಫರ್ನಾಂಡಿಸ್ ಹಾಗೂ ಲವಿನಾ ಫರ್ನಾಂಡಿಸ್ ರವರ ಪುತ್ರಿ ಕರ್ನಾಟಕದಲ್ಲಿ ಒಟ್ಟು ಮೂರು ಹಂತದಲ್ಲಿ ಜಾಗೃತಿ ಧ್ವನಿ ಬಂದಿದೆ ಅದರಲ್ಲಿ ಮೊದಲನೆಯದ್ದು ಮಂಗಳೂರಿನ ಪಡೀಲ್ ಮೂಲದ ಡಾರೆಲ್ ಜೆಸಿಕಾ ಫರ್ನಾಂಡಿಸ್ ಅವರ ಧ್ವನಿ ಎಂಪಿಎಡ್ ಪದವಿ ಪಡೆದ ಇವರು ಸ್ವಲ್ಪ ಸಮಯ ನಗರದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ್ರು ನಂತರ 2013ರಲ್ಲಿ ದೆಹಲಿಯ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಇವರ ಧ್ವನಿಯನ್ನ ಗುರುತಿಸಿದ ಶಾಲಾ ಸಂಚಾಲಕರಾಗಿದ್ದ ವಾಯ್ಸ್ ಓವರ್ ಆರ್ಟಿಸ್ಟ್ ಖ್ಯಾತ ಯಕ್ಷಗಾನ ಕಲಾವಿದರಾದ ಕೃಷ್ಣ ಭಟ್ಟನವರು ಜೆಸಿಕಾ ಫರ್ನಾಂಡಿಸ್ ಅವರಿಗೆ ವಾಯ್ಸ್ ಓವರ್ ಕೊಡಲು ಅವಕಾಶ ಕೊಟ್ಟರು ಡಾರೆಲ್ ಜೆಸಿಕಾ ಫರ್ನಾಂಡಿಸ್ ಅವರು ರೇಡಿಯೋ ಹಾಗೂ ಟಿವಿಗಳಲ್ಲಿ ಬರೋ ಅನೇಕ ಪ್ರಕಟಣೆಗಳಿಗೆ ಧ್ವನಿ ಕೊಟ್ಟಿದ್ರು ಹೀಗಾಗಿ ಅವರಿಗೆ ಕರೋನಾ ಜಾಗೃತಿಯ ಧ್ವನಿ ನೀಡುವ ಅವಕಾಶ ಒದಗಿ ಬಂತು ಪತಿ ಚಂಡೀಗಢದಲ್ಲಿ ಸೈನಿಕರಾಗಿರೋದ್ರಿಂದ ಜೆಸಿಕಾ ಫರ್ನಾಂಡಿಸ್ ಕೂಡ ಸದ್ಯ ಚಂಡೀಗಢದಲ್ಲಿದ್ದಾರೆ ಇಷ್ಟು ದಿನ ಯಾರ ತಪ್ಪ ಈ ಧ್ವನಿ ಅಂತ ತಲೆ ಕೆರೆದುಕೊಳ್ತಾ ಇದ್ದವರಿಗೆ ಇದೀಗ ಉತ್ತರ ಸಿಕ್ಕಿದೆ ಜಗತ್ತಿಗೆ ಬಾಧಿಸಿದ ಮಹಾಮಾರಿಯನ್ನ ಓಡಿಸಲು ಜಾಗೃತಿಯ ಸಂದೇಶ ಧ್ವನಿ ಕೊಟ್ಟಿದ್ದು ನಮ್ಮ ಕರಾವಳಿಯ ಯುವತಿ ಅನ್ನೋದು ವಿಶೇಷ ಇಷ್ಟು ಅಲ್ಲದೆ ಡಾರೆಲ್ 200ಕ್ಕೂ ಅಧಿಕ ಸರ್ಕಾರದ ವಿವಿಧ ಯೋಜನೆಗಳ ಜಾಹೀರಾತಿಗೆ ಧ್ವನಿ ಕೊಟ್ಟಿದ್ದಾರೆ ಅನ್ನೋದು ವಿಶೇಷ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ ನೋವೆಲ್ ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟಬಹುದಾಗಿದೆ ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಅಥವಾ ಟಿಶ್ಯೂವಿನಿಂದ ನಿಮ್ಮ ಬಾಯಿ ಮುಚ್ಚಿ ಕೈಗಳನ್ನು ಆಗಾಗ ಸಾಬೂನು ಹಚ್ಚಿ ತೊಳೆಯುತ್ತಿರಿ ನಿಮ್ಮ ಕಣ್ಣು ಮೂಗು ಬಾಯಿಯನ್ನು ಮುಟ್ಟುತ್ತಿರಬೇಡಿ ಕೆಮ್ಮು ಜ್ವರ ಅಥವಾ ಉಸಿರಾಟದ ತೊಂದರೆಯಾಗುತ್ತಿದ್ದರೆ ಅವರಿಂದ ಕನಿಷ್ಠ 1 ಮೀಟರ್ ದೂರದಲ್ಲಿರಿ ಅಗತ್ಯವಿದ್ದರೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ವತಿಯಿಂದ ಜನಹಿತಕ್ಕಾಗಿ ಜಾರಿ